ವೆರಿ ಗುಡ್ ಮಾರ್ನಿಂಗ್ ಇವತ್ತು ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಮಾನಸಿಕ ಸಾಮರ್ಥ್ಯದ ಬಗ್ಗೆ ಒಂದು ಟಾಪಿಕನ್ನು ಎತ್ಕೊಂಡು ಡಿಸ್ಕಸ್ ಮಾಡ್ತಾಯಿದ್ದೀವಿ ನಿಮಗೆ ಗೊತ್ತಿರುವಂತೆ ನವೋದಯ ಪರೀಕ್ಷೆಯಲ್ಲಿ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ನಲವತ್ತು ಪ್ರಶ್ನೆಗಳು ಬರ್ತಾವೆ ಆ ನಲವತ್ತು ಪ್ರಶ್ನೆಗಳಿಗೆ ಐವತ್ತು ಮಾರ್ಕ್ಸ್ ಇರ್ತಾವೆ ಮ್ಯಾಕ್ಸಿಮಮ್ ಕಂಟೆಂಟ್ ಇರೋದು ಅಂದ್ರೇನು ನೋಡಿರಿ ಗಣಿತ ಪರೀಕ್ಷೆ ಮತ್ತು ಭಾಷಾ ಪರೀಕ್ಷೆ ಇಪ್ಪತ್ತೈದು ಇಪ್ಪತ್ತೈದು ಅಂಕಗಳಿದ್ದರೆ ಮಾನಸಿಕ ಸಾಮರ್ಥ್ಯಕ್ಕೆ ಐವತ್ತು ಇರ್ತಾವ ನಲವತ್ತು ಪ್ರಶ್ನೆಗಳಿದ್ದು ಐವತ್ತು ಅಂಕ ಇರ್ತಾವೆ ಅದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಯಾವುದಪ್ಪ ಅಂದರೆ ಚಿತ್ರಗಣಿತ ಮಾನಸಿಕ ಸಾಮರ್ಥ್ಯದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಯಾವುದು ಗಣಿತ ಇವತ್ತೇನು ಮಾಡೋಣ ಅಂದರೆ ನಾವು ಚಿತ್ರಗಣಿತದ ಪರಿವಿಡಿಯನ್ನು ಅಂದ್ರೇನು ಯಾವ್ಯಾವ ಘಟಕ ಇರ್ತಾವೆ ಚಿತ್ರಗಣಿತದಲ್ಲಿ ಅದನ್ನು ಅಭ್ಯಾಸ ಮಾಡಿ ಹೌದಾ ಅದರಲ್ಲೇ ಮೊದಲನೇ ಘಟಕವನ್ನು ಪ್ರಾರಂಭಿಸೋಣ ನೋಡ್ರಿ ಚಿತ್ರಗಣಿತದಲ್ಲಿರುವಂಥ ಮೊದಲನೇ ಘಟಕ ಏನಪ್ಪ ಅಂದರೆ ಭಿನ್ನತೆಯ ಪ್ರಶ್ನೆಗಳು ಆಡ್ ಒನ್ ಔಟ್ ಅಂತ ಕರಿತೀವಿ ಘಟಕ ಎರಡು ಏನಪ್ಪ ಅಂದರೆ ಸಮರೂಪದ ಸಮರೂಪತ್ವದ ಪ್ರಶ್ನೆಗಳು ಘಟಕ ಮೂರು ಮಾದರಿಯನ್ನು ಪೂರ್ಣಗೊಳಿಸುವ ಪ್ರಶ್ನೆಗಳು ಘಟಕ ನಾಲ್ಕು ಕ್ರಮಬದ್ಧತೆ ಅಥವಾ ನಿರಂತರವಾದ ನಿರಂತರತ್ವದ ಪ್ರಶ್ನೆಗಳು ಘಟಕ ಐದು ಸಂಬಂಧ ರೂಪದ ಹೋಲಿಕೆಯ ಪ್ರಶ್ನೆಗಳು ಕ್ವಶ್ ಘಟಕ ಆರು ರೇಖಾ ಗಣಿತಾತ್ಮಕ ಚಿತ್ರ ಪೂರ್ಣಗೊಳಿಸುವುದು ಘಟಕ ಏಳು ಕನ್ನಡಿ ಪ್ರತಿಬಿಂಬಗಳು ಮಿರರ್ ಇಮೇಜಿಂಗ್ ವೆರಿ ಇಂಪಾರ್ಟೆಂಟ್ ಇದು ಅದಾದ ನಂತರ ಘಟಕ ಎಂಟು ಇದು ಕೂಡ ವೆರಿ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಕಾಗದ ಮಡಚುವಿಕೆಯ ಚಿತ್ರಗಳು ಪೇಪರ್ ಫೋಲ್ಡಿಂಗ್ ಅಂತ ಕರಿತೀವಿ ಘಟಕ ಒಂಬತ್ತು ದೃಶ್ಯೀಕರಣ ಹೌದಾ ಸ್ಪೇಸ್ ವಿಷುವಲೈಜೇಷನ್ ಹೌದಾ ಘಟಕ ಒಂಬತ್ತು ಘಟಕ ಹತ್ತು ಅಡಗಿರುವ ಚಿತ್ರ ಗುರುತಿಸುವುದು ಆ್ಯಂಬೇಡ್ ಫಿಗರ್ಸ್ ಅಂತ ಕರಿತೀವಿ ನಾವು ಹೌದಾ ಇವೆಲ್ಲ ಚಿತ್ರಗಣಿತಗಳೇ ಆಗಿದ್ದು ಈ ಘಟಕಗಳ ಬಗ್ಗೆ ಒಂದೊಂದಾಗಿ ಒಂದೊಂದಾಗಿ ಏನು ಮಾಡ್ತಾ ಹೋಗೋಣ ಅಂದರೆ ಅಭ್ಯಾಸ ಮಾಡ್ತಾ ಹೋಗೋಣ ಅದರಲ್ಲಿ ಇವತ್ತೇನು ಮಾಡೋಣ ಅಂದರೆ ಮೊದಲನೇ ಘಟಕದ ಬಗ್ಗೆ ಅಭ್ಯಾಸ ಮಾಡೋಣ ಘಟಕ ಮೊದಲು ಅಥವಾ ಭಾಗ ಒಂದು ಅಂತ ಏನು ಕರಿತೀವಿ ಅಂದರೆ ಭಿನ್ನತೆಯ ಪ್ರಶ್ನೆಗಳು ಅಥವಾ ಗುಂಪಿಗೆ ಸೇರದ ಚಿತ್ರವನ್ನು ಗುರುತಿಸುವಂತಹ ಪ್ರಶ್ನೆಗಳು ಗುಂಪಿಗೆ ಸೇರಿದ ಚಿತ್ರ ಗುರುತಿಸುವುದು ಅಥವಾ ಆಡ್ ಒನ್ ಔಟ್ ಕ್ವಶನ್ಸ್ ಅಂತ ಕರಿತೀವಿ ಇವುಗಳನ್ನು ಯಾವ ರೀತಿಯಾಗಿ ಬಿಡಿಸೋದು ಅದು ಬಿಡಿಸ್ಲಿಕ್ಕೆ ಯಾವ್ಯಾವ ಹಂತಗಳನ್ನು ಬಳಸೋದು ಅನ್ನೋದನ್ನು ಮೊದಲು ಏನು ಮಾಡೋಣ ಅಂದರೆ ನೋಡಿಬಿಡೋಣ ಸರಿ ಉತ್ತರವನ್ನು ಗುರುತಿಸಲಿಕ್ಕೆ ನಾವು ಕೈಗೊಳ್ಳುವಂತಹ ಕ್ರಮಗಳೇನಪ್ಪ ಅಂದರೆ ಸರಿ ಉತ್ತರವನ್ನು ಗುರುತಿಸ್ಲಿಕ್ಕೆ ನಾವು ಕೈಗೊಳ್ಳುವಂತಹ ಕ್ರಮಗಳೇನಪ್ಪ ಅಂದರೆ ಮೊದಲನೇದು ನಾಲ್ಕು ಚಿತ್ರಗಳನ್ನು ಸೂಕ್ಷ್ಮವಾಗಿ ಪರಸ್ಪರ ಹೋಲಿಕೆ ಮಾಡಬೇಕು ನಾಲ್ಕೂ ಉತ್ತರ ಚಿತ್ರಗಳನ್ನು ಸೂಕ್ಷ್ಮವಾಗಿ ಪರಸ್ಪರ ಏನು ಮಾಡಬೇಕು ಹೋಲಿಕೆ ಮಾಡಬೇಕು ಆಮೇಲೆ ಒಂದೇ ರೀತಿಯ ಸಂಬಂಧವಿರುವಂಥ ಮೂರು ಚಿತ್ರಗಳನ್ನು ಗುರುತಿಸಬೇಕು ಹೌದಾ ಆಮೇಲೆ ಸಂಬಂಧವಿರದ ಅಥವಾ ಭಿನ್ನವಾಗಿರುವಂಥ ಚಿತ್ರವನ್ನು ಕಂಡುಹಿಡಿಬೇಕು ಹೌದಾ ಆಮೇಲೆ ಉತ್ತರ ಚಿತ್ರದ ಕ್ರಮ ಸಂಖ್ಯೆಯನ್ನು ಒಂದು ಎರಡು ಮೂರು ನಾಲ್ಕು ಎಷ್ಟು ಕ್ರಮ ಸಂಖ್ಯೆ ಇದೆಯಲ್ಲ ಅದನ್ನು ಉತ್ತರ ಪತ್ರಿಕೆಯಲ್ಲಿ ನಮಗೇನು ಮಾಡಿರ್ತಂದ್ರೆ ಎ ಬಿ ಸಿ ಡಿ ಅಂತ ಆಪ್ಷನ್ಸ್ ಕೊಟ್ಟಿರ್ತಾರೆ ಅಲ್ಲೇನು ಮಾಡಬೇಕಾದ್ರೆ ಟಿಕ್ ಮಾಡಬೇಕು ಇವೇನಪ್ಪ ಅಂದರೆ ಚಿತ್ರಗಣಿತದಲ್ಲಿ ಮೊಟ್ಟ ಮೊದಲೇದು ಭಿನ್ನತೆಯನ್ನು ಗುರುತಿಸುವಂತಹ ಅಥವಾ ಏನೋ ಭಿನ್ನ ಚಿತ್ರವಿರುವಂಥದ್ದನ್ನು ಕಂಡುಹಿಡಿಯುವಂಥ ಮೊದಲನೇ ಘಟಕ ಮೊದಲನೇ ಘಟಕ ನೋಡ್ರಿ ಮೊದಲನೇ ಕ್ವಶನ್ಸನ್ನು ನೋಡೋಣ ಹೌದಾ ನಾಲ್ಕು ಒಂದು ಎರಡು ಮೂರು ಮತ್ತು ನಾಲ್ಕು ಏನಿದಾವಪ್ಪ ಅಂದರೆ ರಥಗಳಿದಾವ ಆದರೆ ಇದರಲ್ಲಿರುವಂತಹ ಮೂರು ಅಂದರೆ ಸಮನಾದ ಭಾಗಗಳಾಗಿ ಹಂಚಲ್ಪಟ್ಟಿದ್ದಾವೆ ವೃತ್ತ ಏನಾಗಿದೆ ಅಂದರೆ ಎರಡು ಭಾಗಗಳಾಗಿ ಸುಮ್ಮನಾಗಿ ವಿಭಾಗಿಸಲ್ಪಟ್ಟಿದೆ ಹೌದಾ ನೋಡಿರಿ ಮೊದಲನೇ ವೃತ್ತವನ್ನು ಗಮನಿಸಿದಾಗ ಹೌದು ಅದು ಕೂಡ ಏನಾಗಿದೆ ಅಂದರೆ ಎರಡು ಭಾಗಗಳಾಗಿ ವಿಭಾಗಿಸಲ್ಪಟ್ಟಿದೆ ಎರಡನೇದನ್ನು ಚಿತ್ರವನ್ನು ನೀವು ನೋಡಿದಾಗ ಎರಡನೇ ಚಿತ್ರ ಕೂಡ ಏನಾಗಿದೆ ಅಂದರೆ ಎರಡು ಭಾಗಗಳಾಗಿ ವಿಭಾಗಿಸಲ್ಪಟ್ಟಿದೆ ಹೌದಾ ಆಮೇಲೆ ಮೂರನೇ ವೃತ್ತವನ್ನು ನೋಡಿರಿ ಅದು ಕೂಡ ಎರಡು ಸಮಭಾಳಾಗಿ ವಿಭಾಗಿಸಲ್ಪಟ್ಟಿದೆ ಆದರೆ ನೀವು ನಾಲ್ಕನೇ ಚಿತ್ರವನ್ನು ನೋಡಿದಾಗ ಯಾವುದು ನಾಲ್ಕನೇ ಚಿತ್ರವನ್ನು ನೋಡಿದಾಗ ಅದು ಸಮಭಾಗವಾಗಿ ವಿಭಾಗಿಸಲ್ಪಟ್ಟಿಲ್ಲ ಸಮಭಾಗವಾಗಿ ವಿಭಾಗಿಸಲ್ಪಟ್ಟಿಲ್ಲ ಯಾಕಪ್ಪ ಅಂದರೆ ಹೌದಾ ಅದು ಅರ್ಧಕ್ಕಿಂತ ಏನು ನಾವು ಏನು ವ್ಯಾಸ ಅದನ್ನು ಅರ್ಧಕ್ಕಿಂತ ಏನು ಮಾಡಿದ್ದೀವಿ ಅಂದರೆ ಗೆರೆಯನ್ನು ಹಾಕಿದ್ದೀವಿ ಹಾಗಾದರೆ ಈ ಆಪ್ಷನ್ಗಳಲ್ಲಿ ಆಪ್ಷನ್ ಡಿ ಏನಪ್ಪ ಅಂದರೆ ನಿಮ್ಮ ಆನ್ಸರ್ ಆಪ್ಷನ್ ಡಿ ಏನಪ್ಪ ಅಂದರೆ ನಿಮ್ಮ ಆನ್ಸರ್ ಯಾವುದು ಆಪ್ಷನ್ ಡಿ ಹೌದಾ ನೆಕ್ಸ್ಟ್ ಎರಡನೇ ಕ್ವಶನನ್ನು ನೋಡೋಣ ಹೌದಾ ಪ್ರಶ್ನೆ ನಂಬರ್ ಎರಡು ನಂಬರ್ ಎರಡು ಎರಡರಲ್ಲಿ ಹೌದಾ ಏನಪ್ಪ ಅಂದರೆ ನಾಲ್ಕು ಚಿತ್ರಗಳನ್ನು ನೀಡಲಾಗಿದೆ ಆ ನಾಲ್ಕು ಚಿತ್ರಗಳಲ್ಲಿ ಸರಳ ರೇಖೆಯನ್ನು ಬಳಸಿ ತಯಾರಿಸಿದಂಥ ಚಿತ್ರಗಳು ಮೂರಿದಾವೆ ಒಂದು ಚಿತ್ರದಲ್ಲಿ ಸರಳ ರೇಖೆಯನ್ನು ಬಳಸಿಲ್ಲ ಹೌದಾ ಒಂದು ಚಿತ್ರದಲ್ಲಿ ಯಾವುದರಲ್ಲಿ ಸರಳ ರೇಖೆಯನ್ನು ಬಳಸಿಲ್ಲ ಅಂದರೆ ಆಪ್ಷನ್ ಎಲ್ಲಿ ಬಳಸಲ್ಲ ಹಾಗಾದರೆ ಈ ಚಿತ್ರಗಣಿತದಲ್ಲಿ ಭಿನ್ನತೆ ಯಾವುದಿದೆ ಕ್ವಶನ್ ಎ ಇದೆ ಇದೇ ನಮ್ಮ ಆನ್ಸರ್ ಎರಡನೇದರಲ್ಲಿ ಹೌದಾ ಸರಳ ರೇಖೆಯನ್ನು ಬಳಸಿ ತಯಾರಿಸಿದಂತಹ ಚೌಕ ಇದೆ ಅದೇ ರೀತಿಯಾಗಿ ಮೂರು ಮತ್ತು ನಾಲ್ಕರಲ್ಲೂ ಸರಳ ರೇಖೆಯನ್ನು ಬಳಸಿ ತಯಾರಿಸಿದಂಥ ತ್ರಿಭುಜ ಮತ್ತು ಚೌಕ ಆಕಾರದ ರಚನೆಗಳು ನಮಗೆ ಕಾಣಲಿಕ್ಕೆ ಸಿಗ್ತಾವ ಹಾಗಾದರೆ ಏನಪ್ಪ ಅಂದರೆ ಇದರ ಸರಿಯಾದ ಉತ್ತರ ಆಪ್ಷನ್ ಒಂದು ಇನ್ನು ಈ ಚಿತ್ರವನ್ನು ಗಮನಿಸ್ರಿ ಹೌದಾ ಈ ಚಿತ್ರದಲ್ಲಿ ಏನಾಗಿದೆಪ್ಪ ಅಂದರೆ ಒಂದು ಪೆಟ್ಟಿಗೆಯನ್ನು ಅಥವಾ ಒಂದು ಚೌಕಾಕಾರದ ವಸ್ತುವನ್ನು ನಾಲ್ಕು ಭಾಗ ಸಮಭಾಗಗಳಾಗಿ ಹಂಚಲಾಗಿದೆ ಹೌದಾ ಯಾವ ಏನು ಭಾಗ ಹೌದಾ ಮೂರು ಭಾಗಗಳನ್ನು ಬಿಟ್ಟು ಒಂದು ಭಾಗ ಏನು ಹಂಚಲಾಗಿದ್ದಿಲ್ಲ ಆ ಭಾಗದ ಸೈಡ್ ಏನು ಮಾಡಿದೆ ಅಂದರೆ ಒಂದು ಚಂಡನ ತೋರಿಸಲಾಗಿದೆ ಇರುವಂಥ ನಾಲ್ಕು ಪೆಟ್ಟಿಗೆಗಳಲ್ಲಿ ಒಂದು ನಾಲ್ಕು ಅಂಶ್ ಭಾಗವನ್ನು ಹಂಚಿ ಹಂಚಿ ಏನು ಮಾಡಿದ್ದಾರೆ ಅಂದರೆ ಆಪ್ಷನ್ ಎರಡರಲ್ಲಾಗಿರ್ಬೋದು ಆಪ್ಷನ್ ಮೂರರಲ್ಲಾಗಿರ್ಬೋದು ಆಪ್ಷನ್ ನಾಲ್ಕರಲ್ಲಾಗಿರ್ಬೋದು ಏನಪ್ಪ ಅಂದರೆ ಅರ್ಧಕ್ಕಿಂತ ಹೆಚ್ಚು ಭಾಗದಲ್ಲಿ ಗೆರೆಯನ್ನು ಎಳೆಯಲಾಗಿದೆ ಚೌಕಾಕಾರದಲ್ಲಿ ಅದರ ನಂತರ ಏನಿದೆ ಅಂದರೆ ಚೆಂಡಿದೆ ಹಾಗಂದ್ರೆ ಈ ಮೂರು ಏನಪ್ಪ ಅಂದರೆ ಒಂದೇ ರೀತಿಯಾದ ಹೋಲಿಕೆಯನ್ನು ಹೊಂದಿದಂಥ ಚಿತ್ರಗಳಾಗಿದ್ದಾವೆ ಆದರೆ ಆಪ್ಷನ್ ಎಯಲ್ಲಿ ಏನಪ್ಪ ಅಂದರೆ ಚೌಕಾಕಾರದಲ್ಲಿ ಎಳೆದಿರುವಂಥ ಗೆರೆ ಒಂದು ನಾಲ್ಕಾಂಶಗಿಂತ ಹೆಚ್ಚು ಭಾಗವನ್ನು ಆವರಿಸಿದೆ ಹೆಚ್ಚು ಕಡಿಮೆ ಅರ್ಧ ಭಾಗವನ್ನು ಆವರಿಸಿದೆ ಅದಕ್ಕೆ ಭಿನ್ನತೆ ಆಡ್ ಒನ್ ಔಟ್ನಲ್ಲಿ ಹೌದಾ ಈ ಮೂರೂ ಚಿತ್ರಗಳಿಗೆ ಹೋಲಿಸಿದಾಗ ಭಿನ್ನವಾಗಿರೋದು ಯಾವುದಪ್ಪ ಅಂದರೆ ಆಪ್ಷನ್ ಎ ಹಾಗಾದ್ರೆ ನಮ್ಮ ಆನ್ಸರ್ ಯಾವುದು ಆಪ್ಷನ್ ಎ ನಮ್ಮ ಆನ್ಸರ್ ಯಾವುದು ಆಪ್ಷನ್ ಎ ಈಗ ಮತ್ತೊಂದು ಕ್ವಶನನ್ನು ನಾವೇನು ಮಾಡೋಣ ಅಂದರೆ ನೋಡೋಣ ಇಲ್ಲೊಂದು ಕ್ವಶನನ್ನು ಕೊಡಲಾಗಿದೆ ಏನು ಮಾಡಲಾಗಿದೆ ಅಂದರೆ ಚೌಕದಲ್ಲಿ ಎರಡು ಗೆರೆಗಳನ್ನು ಎಳೆಯಲಾಗಿದೆ ಆ ಎರೆಗಳು ಒಂದು ಇನ್ನೊಂದಕ್ಕೆ ಏನಾಗಿದ್ದಾವಪ್ಪ ಅಂದರೆ ಸಮಾಂತರವಾಗಿದ್ದಾವೆ ಹಾಗಾದರೆ ನಾವು ನೋಡುವಂಥ ಮೊದಲನೇ ಆಪ್ಷನಲ್ಲೂ ಗೆರೆಗಳು ಒಂದು ಇನ್ನೊಂದಕ್ಕೆ ಸಮಾಂತರವಾಗಿದ್ದಾವೆ ಎರಡನೇದರಲ್ಲೂ ಒಂದು ಇನ್ನೊಂದಕ್ಕೆ ಸಮಾಂತರವಾಗಿದ್ದಾವೆ ಮೂರನೇದರಲ್ಲೂ ಏನಾಗಿದ್ದಾವೆ ಒಂದು ಇನ್ನೊಂದಕ್ಕೆ ಸಮಾಂತರವಾಗಿದ್ದಾವೆ ಆದರೆ ನಾಲ್ಕನೇದರಲ್ಲಿ ಒಂದು ಇನ್ನೊಂದಕ್ಕೆ ಸಮಾಂತರವಾಗಿಲ್ಲ ಎರಡು ರೇಖೆಗಳು ಒಂದು ಸರಳ ರೇಖೆಗಳು ಒಂದು ಇನ್ನೊಂದನ್ನು ಛೇದಿಸಿದಾವ ಹಾಗಾದರೆ ನಮ್ಮ ಉತ್ತರ ಆಪ್ಷನ್ ನಾಲ್ಕು ಏಕೆಂದರೆ ಯಾವುದು ಈ ಮೂರಕ್ಕಿಂತ ಭಿನ್ನವಾಗಿದೆ ಈ ಮೂರು ಹೆಚ್ಚು ಕಡಿಮೆ ಏನಾಗಿದ್ದಾವ ಒಂದೇ ರೀತಿಯಾದ ರಚನೆಗಳನ್ನು ಎರಡು ಸಮಾಂತರವಾದ ರೇಖೆಗಳನ್ನು ಹೊಂದಿದ್ದಾವೆ ಅದರ ನಾಲ್ಕನೇ ಆಪ್ಷನ್ ಏನಿದೆ ಅಂದರೆ ಒಂದು ರೇಖೆ ಇನ್ನೊಂದು ಸರಳ ರೇಖೆ ಇನ್ನೊಂದು ಸರಳ ರೇಖೆಯನ್ನು ಛೇದಿಸಿದೆ ಅದಕ್ಕೆ ಇದು ನಮ್ಮ ಉತ್ತರ ಹೌದಾ ಇನ್ನು ಕ್ವಶನ್ ನಂಬರ್ ನೆಕ್ಸ್ಟ್ ನೋಡಿರಿ ಏನಪ್ಪ ಅಂದರೆ ಮೂರು ಚೆಂಡುಗಳನ್ನು ನಾಲ್ಕು ಆಪ್ಷನ್ಗಳಲ್ಲಿ ಕೊಡಲಾಗಿದೆ ಆದರೆ ಏನಪ್ಪ ಅಂದರೆ ಒಂದರಲ್ಲಿ ಅದರ ಆಕಾರ ಬೇರೆ ಇದೆ ಫಾರ್ ಎಕ್ಸಾಂಪಲ್ ಮೂರು ಚೆಂಡುಗಳನ್ನು ಏನು ಮಾಡಲಾಗಿದೆ ಅಂದರೆ ನಾಲ್ಕರಲ್ಲಿ ಕೊಟ್ಟು ಅವು ಏನು ಎರಡು ಚೆಂಡುಗಳ ಮಧ್ಯೆ ಒಂದು ಚೆಂಡು ಮಧ್ಯದ ಚೆಂಡು ಯಾವತ್ತೂನಾಗಿರ್ತದೆ ಅಂದ್ರೆ ಶೇಡ್ ಮಾಡಲಾಗಿದೆ ಮಧ್ಯದ ಚೆಂಡು ಯಾವತ್ತೇನಾಗಿರಲಿದೆ ಶೇಡ್ ಮಾಡಲಾಗಿದೆ ಹೌದಾ ಅಥವಾ ಇದನ್ನು ಹಿಂಗೂ ನಾವು ಏನು ಮಾಡ್ಬೋದು ಅಂದರೆ ಊಹಿಸ್ಬೋದು ಅಂದರೆ ಹೌದಾ ಸಮ ಏನಂತ ಮೂರು ಅಂದ್ರೆ ಒಂದು ತ್ರಿಭುಜ ಅಂತ ತೆಗ್ದಾಗ ಮೂರು ಬಾಹುಗಳು ಸಮಣಾಗಿದ್ದಾವೆ ಮೂರು ಬಾಹುಗಳೇನಾಗಿದ್ದಾವೆ ಸಮಣಾಗಿದ್ದಾವೆ ಅಂದರೆ ಈ ಮೂರೂ ಡಯಾಗ್ರಾಮ್ಸಲ್ಲಿ ಸಾಮ್ಯತೆ ಇದೆ ಆದರೆ ಇದು ಲಂಬಕೋಣ ತ್ರಿಭುಜವಾಗಿದೆ ಯಾವುದು ಲಂಬಕೋಣ ತ್ರಿಭುಜದಲ್ಲಿ ಮೂರೂ ಬಾಹುಗಳು ಸಮನಾಗಿರಲ್ಲ ಒಂದು ಬಾಹು ದೊಡ್ದಿರ್ತದ ಒಂದು ಭಾವ ಏನಿರ್ತದೆ ದೊಡ್ಡದಿರ್ತದೆ ಹಾಗಾದರೆ ಇದರ ಆಧಾರದ ಮೇಲೆ ಆ ಮೂರೂ ಡೈಗ್ರಾಮ್ಗಳಿಗೆ ಹೋಲಿಸಿದ್ರೆ ಈ ಮೂರೂ ಚಿತ್ರಗಳಿಗೆ ಹೋಲಿಸಿದ್ರೆ ಈ ಚಿತ್ರ ಏನಾಗಿದೆ ಅಂದರೆ ಭಿನ್ನವಾಗಿದೆ ಅದಕ್ಕೆ ನಾಲ್ಕರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಎ ಯಾಕಂದರೆ ಈ ಮೂರೂ ಚಿತ್ರಗಳಿದಾವೆ ಹಾಂ ಒಂದು ಇನ್ನೊಂದನ್ನು ಹೋಲ್ತವ ಆದರೆ ಆಪ್ಷನ್ ಎ ಈ ಮೂರುದನ್ನು ಹೋಲೋದಿಲ್ಲ ಈ ಮೂರುದನ್ನು ಏನು ಮಾಡಲ್ಲ ಹೋಲೋದಿಲ್ಲ ಇಲ್ಲಿರುವಂಥ ಚಿತ್ರಗಣಿತದ ಮತ್ತೊಂದು ಪ್ರಶ್ನೆಯನ್ನು ನೋಡಿರಿ ಎಲ್ಲ ಆಪ್ಷನ್ಗಳಲ್ಲಿ ಒಂದು ಚೌಕ ಒಂದು ಆಯತ ಮತ್ತು ರತ್ತಗಳನ್ನು ಕೊಟ್ಟಿದ್ದಾರೆ ಹಾಗಾದರೆ ಚೌಕ ಆಯತ ರೊತ್ತಗಳು ಇದಾವ ಅಂತ ನೋಡೋಣ ಮೊದಲನೇದರಲ್ಲಿ ಚೌಕ ಆಯತ ರತ್ತ ಇದೆ ಎರಡನೇದರಲ್ಲಿ ಇಲ್ಲ ಮೂರನೇದರಲ್ಲಿ ಚೌಕ ಆಯತ ರತ್ತ ಇದೆ ನಾಲ್ಕನೇದರಲ್ಲೂ ಚೌಕ ಆಯತ ರತ್ತ ಇದೆ ಹಾಗಾದರೆ ಆಪ್ಷನ್ ಬಿ ಎಲ್ಲಿ ಚೌಕ ಆಯತ ವೃತ್ತ ಇಲ್ಲ ಅಲ್ಲಿ ಏನಪ್ಪ ಅಂದರೆ ಎರಡು ಆಯತಗಳು ಒಂದು ಚೌಕ ಇದೆ ಹಾಗಾದರೆ ಈ ಮೂರೂ ಆಪ್ಷನ್ಗಳಿಗೆ ಹೋಲಿಸಿದ್ರೆ ಆಪ್ಷನ್ ಎರಡು ಭಿನ್ನವಾಗಿದೆ ಅದಕ್ಕೆ ಇದೇ ನಮ್ಮ ಆನ್ಸರ್ ಇದೇ ನಮ್ಮ ಏನಪ್ಪ ಆನ್ಸರ್ ಯಾಕಂದರೆ ಉಳಿದ ಮೂರು ಏನಿದಾವೆ ಒಂದು ಮೂರು ನಾಲ್ಕು ಇವು ಒಂದು ಇನ್ನೊಂದನ್ನು ಹೋಲ್ತವ ಆದರೆ ಆಪ್ಷನ್ ಎರಡು ಒಂದು ಈ ಮೂರುದನ್ನು ಹೋಲೋದಿಲ್ಲ ಈ ಏನು ಮಾಡಲ್ಲ ಹೋಲೋದಿಲ್ಲ ಇನ್ನು ಚಿತ್ರಗಣಿತಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದಷ್ಟು ಏನು ಮಾಡೋಣ ಅಂದರೆ ಅಭ್ಯಾಸ ಮಾಡೋಣ ಹೌದಾ ಫಾರ್ ಎಕ್ಸಾಂಪಲ್ ಇಲ್ಲೇನು ಮಾಡಿದಾರಂದ್ರೆ ಚಿತ್ರಗಣಿತದ ನೆಕ್ಸ್ಟ್ ಲೆಕ್ಕಲ್ಲಿ ಒಂದು ಏನು ಮಾಡಿದ್ದಾರೆ ಅಂದರೆ ರಕ್ತವನ್ನು ತೆಗೆದುಕೊಂಡಿದ್ದಾರೆ ರಥವನ್ನು ಸ ಎರಡು ಸಮಭಾಗಗಳಾಗಿ ಹಂಚಲಾಗಿದೆ ಸಮಭಾಗಗಳಾಗಿ ಹಂಚಿ ಹೌದಾ ಎರಡು ಬಿಂದುಗಳನ್ನು ಅನುರೂಪವಾಗಿ ಅಥವಾ ಏನೋ ವಿರುದ್ಧ ದಿಕ್ಕಿನಲ್ಲಿ ಗುರುತಿಸಲಾಗಿದೆ ಅನುರೂಪವಾಗಿ ಅಥವಾ ಇನ್ನೊಂದು ವಿರುದ್ಧ ದಿಕ್ಕಿನಲ್ಲಿ ಹಳೆಯ ಗುರು ಗುರುತಿಸಲಾಗಿದೆ ಹಾಗಾದರೆ ನಾವು ಇಲ್ಲಿ ನೋಡುತ್ತಿರುವಂಥ ಡಯಾಗ್ರಾಮು ರಕ್ತ ಅರ್ಧ ಭಾಗಿಸಲಾಗಿದೆ ಆಮೇಲೆ ಎರಡು ಚಂಡಗಳನ್ನು ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ರಕ್ತದ ಅರ್ಧ ಬೇಗ ಅರ್ಧದಿಂದ ಮೇಲ್ಭಾಗದಲ್ಲೊಂದು ಅರ್ಧದಿಂದ ಕೆಳಭಾಗದಲ್ಲೊಂದು ಈ ರೀತಿಯಾಗಿ ಅರೇಂಜ್ಮೆಂಟ್ ಆಗಿದೆ ಹಾಗಾದರೆ ಈ ಮೊದಲನೇ ಡಯಾಗ್ರಾಮು ಎರಡನೇ ಡಯಾಗ್ರಾಮು ಮತ್ತು ನಾಲ್ಕನೇ ಡಯಾಗ್ರಾಮ್ ಯಾವುದು ನಾಲ್ಕನೇ ಡಯಾಗ್ರಾಮ್ಗಳೇನಾಗ್ತಾವಪ್ಪ ಅಂದರೆ ಹ್ಞೂ ನಾಲ್ಕನೇ ಡ್ಯಾಗ್ರಾಮ್ಗಳೇನಾಗ್ತವಪ್ಪ ಅಂದರೆ ಒಂದು ಇಲ್ಲೊಂದನ್ನು ಹೋಲ್ತವ ಆದರೆ ಆಪ್ಷನ್ ಮೂರಲ್ಲಿ ಏನು ಡಯಾಗ್ರಾಮ್ ಬರ್ತಾ ಇದೆಯಲ್ಲ ರಕ್ತದ ಒಂದು ಬದಿ ಮಾತ್ರ ಚೆಂಡುಗಳಿದ್ದಾವೆ ರಕ್ತದ ಇನ್ನೊಂದು ಅರ್ಧ ಬದಿಗೆ ಚೆಂಡುಗಳೇ ಇಲ್ಲ ಹಾಗಾದ್ರೆ ಆಡ್ ಒನ್ ಆಡು ಈ ಮೂರೂ ಒಂದು ಇನ್ನೊಂದನ್ನು ಹೋಲಿದ್ರೆ ಹೌದಾ ಆಪ್ಷನ್ ಮೂರು ಈ ಮೂರುದನ್ನು ಹೋಲೋದಿಲ್ಲ ಅದಕ್ಕೆ ಇದೇ ನಮ್ಮದು ಏನಪ್ಪ ಅಂದರೆ ಸರಿಯಾದ ಉತ್ತರ ಇದೇನಪ್ಪ ಸರಿಯಾದ ಉತ್ತರ ಇನ್ನು ಚಿತ್ರಗಣಿತದಲ್ಲಿ ಈ ಕ್ಲಾಸಲ್ಲಿ ಇದೇನು ಮಾಡೋದಂದರೆ ಇದನ್ನೊಂದು ಅಭ್ಯಾಸ ಮಾಡಿ ಒಂದಷ್ಟು ನಾನು ಏನು ಮಾಡ್ತೀನಿ ಅಂದರೆ ನಿಮಗೆ ಮನೆಗೆಲಸಗಳನ್ನು ನೀಡ್ತೀನಿ ಹೌದಾ ಇನ್ನು ಲಕ್ಷ ಕೊಡ್ರಿ ಇಲ್ಲೇನಪ್ಪ ಅಂದರೆ ನಾಲ್ಕು ಆಪ್ಷನ್ಸ್ ಇದ್ದಾವೆ ಇಲ್ಲೇನಪ್ಪ ಅಂದರೆ ನಾಲ್ಕು ಆಪ್ಷನ್ಗಳಿದಾವೆ ಆ ನಾಲ್ಕು ಆಪ್ಷನ್ಗಳಲ್ಲಿ ಆ ನಾಲ್ಕು ಆಪ್ಷನ್ಗಳಲ್ಲಿ ನೋಡ್ರಿ ಹೆಗ್ಝಾಗ್ ಆನಲ್ಲು ಷಟ್ಭುಜಾಕೃತಿ ಇದೆ ಹೌದಾ ಆಮೇಲೆ ಅದರೊಳಗಿರುವಂಥ ಚಿತ್ರ ಕೂಡ ಷಟ್ಭುಜಾಕೃತಿ ಇದೆ ರಥ ಅದರೊಳಗಡೆ ರಥ ಚೌಕ ಅದರೊಳಗಡೆ ಚೌಕ ಆದರೆ ಆಪ್ಷನ್ ಚಿತ್ರ ಗಣಿತದ ಪ್ರಶ್ನೆ ಆ ಆಪ್ಷನ್ ನಾಲ್ಕನಲ್ಲಿರುವಂಥ ತ್ರಿಭುಜದಲ್ಲಿ ತ್ರಿಭುಜೇ ಇಲ್ಲ ತ್ರಿಭುಜದಲ್ಲಿ ಆಯತ ಇದೆ ತ್ರಿಭುಜದಲ್ಲಿ ಏನಿದೆ ಆಯತ ಹಾಗಾದರೆ ನಮ್ಮ ಉತ್ತರ ಯಾವುದು ತ್ರಿಭುಜದಲ್ಲಿರುವಂಥ ಆಯತ ಆಪ್ಷನ್ ಡಿ ಏನು ಮಾಡಬೇಕಂದ್ರೆ ನೀವು ಗುರುತಿಸಬೇಕು ಇದು ನಮ್ಮೆನಪ ಅಂದರೆ ಉತ್ತರ ಯಾವುದು ಆಪ್ಷನ್ ಡಿ ಹೌದಾ ಇಷ್ಟು ಕೆಲವು ಏನಪ್ಪ ಅಂದರೆ ಚಿತ್ರಗಣಿಕೆ ಗಣಿತಕ್ಕೆ ಸಂಬಂಧಪಟ್ಟಂತಹ ಲೆಕ್ಕಗಳು ಇಲ್ಲೇನು ಒಟ್ಟು ಏಳು ಲೆಕ್ಕಗಳನ್ನು ನಿಮಗೆ ನೀಡಲಾಗಿದೆಯಲ್ಲ ಈ ಲೆಕ್ಕಗಳನ್ನು ಹೌದಾ ನೀವೇನು ಮಾಡಬೇಕಂದ್ರೆ ಒಂದು ಎರಡು ಮೂರಕ್ಕೆ ಯಾವುದು ಉತ್ತರ ಬರ್ತದಲ್ಲ ಕೇವಲ ಆ ಉತ್ತರಗಳನ್ನು ಒಂದಕ್ಕೆ ಆಪ್ಷನ್ ಒಂದು ಇರ್ತದೋ ಎರಡು ಬರ್ತದೋ ಮೂರು ಬರ್ತದೋ ಎರಡಕ್ಕೆ ನಾಲ್ಕು ಬರ್ತದೋ ಹಿಂಗೆ ನೀವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಮತ್ತು ಅವುಗಳ ಆನ್ಸರನ್ನು ಹೌದಾ ನಮಗೇನು ಮಾಡಬೇಕಂದ್ರೆ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡಬೇಕು ಇದೇನಪ್ಪ ಅಂದರೆ ಇವತ್ತಿನ ಹೋಮ್ವರ್ಕ್ ಚಿತ್ರಗಣಿತದಲ್ಲಿ ಮೊದಲ ಘಟಕವನ್ನು ಅಭ್ಯಾಸ ಮಾಡಿದ್ವಿ ಆಡ್ ಒನ್ ಔಟ್ ಭಿನ್ನತೆ ಮೂರು ಏನಿರ್ತಾವಂದರೆ ಒಂದು ಇನ್ನೊಂದು ಹೋಲಿಕೆಯನ್ನು ಹೊಂದಿರ್ತಾವೆ ಒಂದು ಮಾತ್ರ ಏನಾಗಿರ್ತದ ನಾಲ್ಕರಲ್ಲಿ ವ್ಯತ್ಯಾಸವನ್ನು ಹೊಂದಿರ್ತದೆ ಯಾವುದು ವ್ಯತ್ಯಾಸ ಹೊಂದಿರ್ತದ ಅಥವಾ ಭಿನ್ನತೆ ಹೊಂದಿರ್ತದ ಅಂತಹದನ್ನು ಪತ್ತೆ ಹಚ್ಚಿ ಅದೇ ನಮ್ಮ ಏನಾಗಿರ್ತದಂದ್ರೆ ಉತ್ತರ ಆಗಿರ್ತದೆ ಹೌದಾ ಅದನ್ನು ನೀವು ಹೋಮ್ವರ್ಕ್ ರೂಪದಲ್ಲಿ ಮಾಡಿ ನಮಗೆ ಕಳಿಸುವಂಥ ಕೆಲಸ ಮಾಡಬೇಕು ಥ್ಯಾಂಕ್ ಮ ಹೌದಾ ವಿಡಿಯೋನ ನೋಡ್ರಿ ಆಮೇಲೆ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಸಮಸ್ಯೆಗಳಿದ್ರೆ ಕೇಳುವಂಥ ಕೆಲಸ